ನಮಸ್ಕಾರ ವೀಕ್ಷಕರೇ, ಯುನೈಟೆಡ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ನೂರ್ ಅಹಮದ್ ಮಕಾಂದಾರ್. ವೀಕ್ಷಕರೇ, ಈಗಾಗಲೇ ಕೊರೋನಾ ನಂತರ ಮತ್ತೆ ಎರಡನೇ ಅಲೆ, ಮತ್ತೆ ಇದೀಗ ಪ್ಲಾಕ್ ಫಂಗಸ್, ಹೀಗೆ ಸಾಕಷ್ಟು ವಿಚಾರವಾಗಿ ಇವತ್ತು ಜನರಲ್ಲಿ ಒಂದು ಭಯ ಮನೆ ಮಾಡಿದೆ. ಅಂದರೆ ಒಂದು ಕಡೆ ಡೆಡ್ಲಿ ಕೊರೋನಾ ಅಂತಾರೆ, ಮತ್ತೊಂದು ಕಡೆ ಮಹಾಮಾರಿ ಅಂತಾರೆ. ಇದು ಎಲ್ಲದರ ಮಧ್ಯೆ ಇದೇನಪ್ಪ ಬ್ಲ್ಯಾಕ್ ಫಂಗಸ್ ಅನ್ನುವಂತಹ ಚಿಂತೆ ಮತ್ತು ದುಗುಡ ಇವತ್ತು ಜನಸಾಮಾನ್ಯರಲ್ಲಿ ಕಾಣ್ತಾ ಇದೆ. ಹಾಗಾದರೆ ಇಂತಹ ಗೊಂದಲಗಳನ್ನು ಪರಿಹಾರ ಮಾಡುವಂತಹ ಸಣ್ಣ ಪ್ರಯತ್ನ ಈ ನಿಮ್ಮ ಯುನೈಟೆಡ್ ನ್ಯೂಸ್ ಕನ್ನಡ ಮಾಡಿದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಹೆಸರು ಮಾಡಿರುವಂತಹ ತಜ್ಞ ವೈದ್ಯರು, ಅದರಲ್ಲಿ ವಿಶೇಷವಾಗಿ ENT ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಬಳ್ಳಾರಿಯವರು, ಮೂಲತಃ ಗದಗ್ನಲ್ಲಿಯೇ ಅವರು ಒಂದು ನರ್ಸಿಂಗ್ ಹೋಮ್ ಅನ್ನು ಕೂಡ ತೆಗೆದು ಈ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ತಮ್ಮದೇ ಆಗಿರುವಂತಹ ಸೇವೆಯನ್ನು ಉಚಿತವಾಗಿ ಇವತ್ತು ಜನರನ್ನು ತಲುಪುವುದರ ಮೂಲಕ, ತಮ್ಮ ಸಂದೇಹವನ್ನು ಬರವಣಿಗೆ ಮೂಲಕ ಆಗಿರ್ಬೋದು ಅಥವಾ ಒಂದು ಫೋನ್ ಕರೆಯ ಮೂಲಕವಾಗಿರ್ಬೋದು, ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಮಹಾನ್ ಕಾರ್ಯವನ್ನು ಡಾಕ್ಟರ್ ಚಂದ್ರಶೇಖರ್ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಂದ ಈ ಬ್ಲಾಕ್ ಫಂಗಸ್ ಅಂದರೆ ಏನು, ಅದರ ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ಕೈಗೊಳ್ಳಬೇಕು ಮತ್ತು ಅದರ ಲಕ್ಷಣಗಳೇನು, ಈ ಎಲ್ಲ ವಿಷಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಲುಪಿಸಬೇಕು, ಈ ಮೂಲಕವಾಗಿ ತಮಗೆ ಜಾಗೃತಿ ಮೂಡಿಸಬೇಕು ಅನ್ನುವಂತಹ ಕಳಕಳಿ ಈ ನಿಮ್ಮ ಯುನೈಟೆಡ್ ನ್ಯೂಸ್ ಕನ್ನಡದ್ದಾಗಿದೆ. ಹಾಗಾಗಿ ನಾನು ಇವತ್ತು ನಮ್ಮೊಟ್ಟಿಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಅವರನ್ನು ಸ್ವಾಗತಿಸ್ತೀನಿ. ಸರ್, ನಮಸ್ತೆ. ನಮಸ್ಕಾರ ಸರ್. ಓಕೆ ಸರ್, ಇವತ್ತು ಬಹಳಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ನಾನು ಹೇಳ್ಕೊತಾ ಇದ್ದೀನಿ ಸರ್. ಯಾಕಂದರೆ ಒಂದು ಕಡೆ ಕೊರೋನಾ, ಈಗ ಈ ಕೊರೋನಾ ವಿಷಯ ನಡೆದಿರುವಂಥ ಸಂದರ್ಭದಲ್ಲಿನೇ ಮತ್ತೆ ಬ್ಲ್ಯಾಕ್ ಫಂಗಸ್ ಬಂತು. ಏನು ಸರ್ ಇದು, ಕೊರೋನಾ ಅಂದ್ರೇನು ಮತ್ತು ಬ್ಲ್ಯಾಕ್ ಫಂಗಸ್ ಅಂದ್ರೇನು? ಸರ್, ಇದು ಬ್ಲ್ಯಾಕ್ ಫಂಗಸ್ ಅಥವಾ ಕಪ್ಪು ಫಂಗಸ್ ಅಥವಾ ಇಂಗ್ಲೀಷ್ನಲ್ಲಿ ಮ್ಯೂಕರ್ ಮೈಕೋಸಿಸ್ ಅಂತ ಏನು ನಾವು ಕರಿತೀವಿ, ಕನ್ನಡದಲ್ಲಿ ಕಪ್ಪು ಶಿಲೀಂಧ್ರ ಅಂತ ಅಂತಿದ್ದೀವಿ. ಓಕೆ ಸರ್. ಅದು ಈ ಕೋವಿಡ್ ಸೆಕೆಂಡ್ ಅಲೆಯಲ್ಲಿ ಸ್ಟಾರ್ಟ್ ಆಗಿರೋದು. ಹಾಂ, ನೀವು ನೋಡಿರ್ಬೋದು ಕೋವಿಡ್ ಫಸ್ಟ್ ಅಲೆಯಲ್ಲಿ ಒಂದು ಕೇಸು ನಾವು ಇದನ್ನು ನೋಡಿಲ್ಲ. ಓಕೆ. ಈ ಕೋವಿಡ್ ಸೆಕೆಂಡ್ ಅಲೆಯಲ್ಲಿ ಇದು ಜಾಸ್ತಿ ಆಗಿದೆ ಸರ್. ಸೊ ಇದ್ರ ಬಗ್ಗೆ ನಾನು ಒಂದು ಪ್ರೆಸೆಂಟೇಷನ್ ಮಾಡಿದ್ದೀನಿ, ಅದು ತಮಗೆಲ್ಲ ಈಗ ಅದರ ಬಗ್ಗೆ ತಿಳಿಸ್ತೀನಿ. ಅಂದರೆ ಸರ್, ಈಗ ಕಪ್ಪು ಶಿಲೀಂಧ್ರ ಅಂದ್ರೂ ಅದು ಕೊರೋನಾಕ್ಕೆ ಪೂರಕವಾಗಿದೆಯಾ, ಹೇಗೆ ಅದು ಒಂದಕ್ಕೊಂದು ರಿಲೇಟೆಡ್? ಅದು ಕಪ್ಪು ಶಿಲೀಂಧ್ರ ಅಂದರೆ ಕಪ್ಪು ಫಂಗಸ್, ಇದು ಆಗೋದು ಅನ್ಕಂಟ್ರೋಲ್ಡ್ ಡಯಾಬಿಟಿಕ್ ಪೇಷೆಂಟಲ್ಲಿ ಒಂದು, ಆಮೇಲೆ ಪೋಸ್ಟ್ ಕೋವಿಡ್ ಪೇಷೆಂಟಲ್ಲಿ ಆಗೋದು. ಓಕೆ. ಸೊ ಹಿಂಗಾಗಿ ಇದರ ಹೆಸರು ಕ್ಯಾಮ್ ಅಂತ ಈಗ ನೇಮಕ ಮಾಡಿದ್ರು. ಅಂದರೆ ಏನಂತಂದರೆ ಕೋವಿಡ್ ಅಸೋಸಿಯೇಟೆಡ್ ಮ್ಯೂಕೋಮೈಕೋಸಿಸ್. ಓಕೆ. ಸರ್, ಇತ್ತೀಚೆಗೆ ನಮ್ಮ ಗದಗ್ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಸ್ವತಃ ಘೋಷಣೆಯನ್ನು ಮಾಡಿದರು, ಗದಗ್ ಜಿಲ್ಲೆಯಲ್ಲೂ ಕೂಡ ಎರಡು ಬ್ಲ್ಯಾಕ್ ಫಂಗಸ್ನ ಪ್ರಕರಣಗಳು ಪತ್ತೆ ಆಗಿದೆ ಅಂಥೇಳಿ. ನಿಮ್ಮ ವೈದ್ಯಕೀಯ ಲೋಕದ ಪ್ರಕಾರ ಬ್ಲ್ಯಾಕ್ ಫಂಗಸ್ ಅನ್ನುವಂಥದ್ದು ಕೊರೋನಾಗಿಂತ ದೊಡ್ಡ ಮಹಾಮಾರಿನಾ? ಹೌದು. ಯಾಕಂತ ಕೇಳಿದರೆ ಬ್ಲ್ಯಾಕ್ ಫಂಗಸ್ ಹೆಂಗಿದೆ ಅಂತಂದರೆ ಸರ್, ಇದು ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಇರೋದಂಥದ್ದಲ್ಲ, ಮೂಗಿಂದ ಸ್ಟಾರ್ಟ್ ಆಗಿ ಇಡೀ ಮುಖದಲ್ಲಿ ಏನೇನಿದಾವೆ, ಮೂಗು ಆಗಲಿ, ಸೈನಸ್ ಆಗಲಿ, ಕಣ್ಣಾಗಲಿ, ಮಿದುಳಾಗಲಿ, ಎಲ್ಲ ಕಡೆ ಹಬ್ಬಿ ಅದಾದ ಮೇಲೆ ನೆಕ್ಸ್ಟು ಲಂಗ್ಸಿಗೂ ಹಬ್ಬಿ ಅದು ಭಾಳ ಸಿವಿಯರಿಟಿ ಆಗೋ ಚಾನ್ಸಸ್ ಮಾತ್ರ ಇದೆ. ಕೋವಿಡಲ್ಲಿ ಹಂಗಿಲ್ಲ. ಕೋವಿಡಲ್ಲಿ ಹೆಂಗಿದೆ ಅಂದರೆ ಗುಣಮುಖರಾಗೋ ಚಾನ್ಸಸ್ ಆರ್ ಮೋರ್. ಹೀಗಾಗಿ ನೀವು ತಾವು ಹೇಳಿದಾಗ ನಾನೇನು ಆನ್ಲೈನ್ ಕನ್ಸಲ್ಟೇಷನ್ ಮಾಡಿನೂ ಎಷ್ಟೋ ಜನರನ್ನು ಉಳಿಸಿದ್ದೀನಿ. ಈಗ ಆಲ್ಮೋಸ್ಟ್ ಒಂದು 35 ಕನ್ಸಲ್ಟೇಷನ್ ಮಾಡಿದ್ದೀನಿ ನಾನು ಆನ್ಲೈನ್. ಅವರಲ್ಲಿ ಏನೂ ನಾನು ಇಲ್ಲಿವರೆಗೂ ನಾನು ದುಡ್ಡು ತೊಗೊಂಡಿಲ್ಲ. ಆದರೆ ಏನಂತಂದರೆ ಅದಕ್ಕೆ ಸ್ಪೆಸಿಫೈಡ್ ಟ್ರೀಟ್ಮೆಂಟ್ ಇವಾಗ ಗೊತ್ತಾಗೈತೆ COVID-19 ಸೆಕೆಂಡ್ ಅಲೆಯಲ್ಲಿ. ಓಕೆ. ಇದು ಈಗ ಹೊಸದಾಗಿ ಬಂದಿರೋದ್ರಿಂದ ಇನ್ನೂ ಇನಿಷಿಯಲ್ ಸ್ಟೇಜಲ್ಲಿ ಸರ್. ಓಕೆ. ಬ್ಲ್ಯಾಕ್ ಫಂಗಸ್. ಸೊ ಅದನ್ನು ನಂದು ಏನು ಮೋಟೋ, ನಂದು ಇಂಟೆನ್ಷನ್ ಏನು ಅಂತ ಅಂದರೆ ಈಗ ಅದನ್ನು ಕಂಟ್ರೋಲ್ ಮಾಡಿಬಿಡೋಣ. ಓಕೆ. ಜಾಸ್ತಿ ಮುಂದೆ ಹಬ್ಬೋದ್ರಿಂದ ಕಾಂಪ್ಲಿಕೇಶನ್ಸ್ ಆಗಿ ಸಾಯೋದ್ರಿಂದ ಪೇಷಂಟು ಯಾಕೆ ಈಗ ತಡೆಗಟ್ಟಬಾರ್ದು, ಅವೇರ್ನೆಸ್ ಯಾಕೆ ಕ್ರಿಯೇಟ್ ಮಾಡಬಾರ್ದು ಅನ್ನೋದು ಒಂದು ಸಂದೇಹ ಕಾಡ್ತಿದೆ. ಈಗ ಕೊರೋನಾ ದೃಢಪಟ್ಟಂತಹ ವ್ಯಕ್ತಿಗಳಲ್ಲಿ ಮುಂದುವರೆದ ಭಾಗವಾಗಿ ಬ್ಲ್ಯಾಕ್ ಫಂಗಸ್ ಬರುತ್ತಾ? ಹೌದು ಸರ್. ಕೊರೋನಾ ಟ್ರೀಟ್ಮೆಂಟ್ ನಡಿಬೇಕಾದ್ರೂ ಆಗ್ಬೋದು, ಟ್ರೀಟ್ಮೆಂಟ್ ಆದಮೇಲೂ ಆಗ್ಬೋದು, ಅಥವಾ ಮನೆಗೆ ಬಂದ ಮೇಲೆ 2-3 ವಾರ ಅದಾದ ನಂತರನೂ ಆಗ್ಬೋದು. ಅಂದರೆ ವ್ಯಕ್ತಿಗಳಲ್ಲಿ ನೇರವಾಗಿ ಕೊರೋನಾ ಇಲ್ಲದೇ ಇದ್ದಾಗೂ ಕೂಡ ಅವರಿಗೆ ನೇರವಾಗಿ ಬ್ಲ್ಯಾಕ್ ಫಂಗಸ್ ಬರಲ್ಲ ಹಾಗಾದರೆ? ಇಲ್ಲ. ಈಗ ಅದು ಹೆಂಗಿದೆ, ಫಂಗಸ್ ಮೊದಲು ನಾವು ಆ್ಯಸ್ ಅನ್ ENT ಸರ್ಜನ್ ಐ ಹ್ಯಾವ್ ಆಪರೇಟೆಡ್ ದ ಕೇಸಸ್ ವೇರ್ ದೇರ್ ಈಸ್ ಅ ಫಂಗಲ್ ಸೈನುಸೈಟಿಸ್ ಅಂತೀವಿ ನಾವು. ಅಂದರೆ ಸೈನಸ್ಸಲ್ಲಿ, ಸೈನಸ್ ಏನಂತ ಇರ್ತಾವೆ ನೋಸಲ್ಲಿ, ಆ ಸೈನಸ್ಸಲ್ಲಿ ಫಂಗಲ್ ಸೈನುಸೈಟಿಸ್ ಕೇಸಸ್ ಭಾಳ ಆಪರೇಟ್ ಮಾಡಿವೆ. ಬಟ್ ಇದು ಒಂಥರ ಡಿಫ್ರೆಂಟ್ ಇದೆ ಸರ್, ಬಿಕಾಸ್ ದ ಫಂಗೈ ಸ್ಪೋರ್ ಅಂದರೆ ಮ್ಯೂಕರ್ ಮೈಸಿಟಿಸ್ ಅಂತ ಏನು ದ ಆರ್ಗೆ ಫಂಗಲ್ ಸ್ಪೋರ್ ಕಾಸಿಂಗ್ ದಿಸ್ ಬ್ಲ್ಯಾಕ್ ಫಂಗಸ್
ಈಸ್ ಡಿಫ್ರೆಂಟ್. ಅಂದರೆ ಈಗ ಜನರಲ್ಲಿ ಏನು ಸಾಮಾನ್ಯವಾಗಿ ಏನಿರುತ್ತೆ ಸರ್, ನಾನು ಹೋಮ್ ಕ್ವಾರಂಟೈನ್ ಅಥವಾ ಐಸೋಲೇಷನ್ ಹಾಸ್ಪಿಟಲಲ್ಲಿ ಕ್ವಾರಂಟೈನ್ ಮುಗಿಸಿ ಬಂದೆ, ನನಗೆ ಮುಗಿಸಿ ಬಂದ ತಕ್ಷಣ ಅವರು ಡಿಸ್ಚಾರ್ಜ್ ಆಗುವಾಗ ಅಥವಾ ಹೊರಗಡೆ ಬರುವಾಗ ಮತ್ತೊಂದು ಟೆಸ್ಟ್ ಆಗುತ್ತೆ, ಅಲ್ಲಿ ನೆಗೆಟಿವ್ ಬಂದ ತಕ್ಷಣ ಅವರು ತುಂಬ ಖುಷಿ, ನನಗೆ ನೆಗೆಟಿವ್ ಬಂತು ನಾನು ಆರಾಮಾದೆ ಅಂತ. ಅಂದರೆ ಇವತ್ತಿನ ಈ ಸಂದರ್ಭದಲ್ಲಿ ಈಗ ನೀವೇ ಹೇಳಿದಾಗೆ ಕಪ್ಪು ಶಿಲೀಂಧ್ರದ ವಿಚಾರಕ್ಕೆ ಬಂದಾಗ ನಾವು ಆ ಥರದ್ದು ಅಂದ್ಕೊಳ್ಳೋದು ಕೂಡ ತಪ್ಪು, ಯಾಕಂದರೆ ಮುಂದದು ಬರ್ಬೋದು ಅನ್ನುವಂಥ ಎಚ್ಚರಿಕೆಯನ್ನು ಇಟ್ಕೊಂಡು ನಾವು ಇರಬೇಕು ಅಂತ ಅನಿಸುತ್ತೆ ಸರ್. ಹೌದು ಸರ್, ಈಗ ಇಂಥ ಟೈಮಲ್ಲಿ ನಾನೇನು ಹೇಳ ಇಚ್ಛಪಡ್ತೀನಿ ಅಂತಂದರೆ, ಮೊದಲೇ ಮತ್ತು ಸೆಕೆಂಡಲ್ಲಿ ಅಲ್ಲಿ ಖುದ್ದು ಸರ್ಕಾರದವರೇ ಏನು ಹೇಳ್ಯಾರೆ, ಒನ್ಸ್ ದ ಪೇಷಂಟ್ ಹ್ಯಾಸ್ ಕಂಪ್ಲೀಟೆಡ್ 14 ಡೇಸ್ ಕ್ವಾರಂಟೈನ್ ಪೀರಿಯಡ್, ಅವ್ರು 14 ದಿವಸ ಅವ್ನಿಗೆ ಕೋವಿಡ್ ಆಗಿ ಹೋಗಿತ್ತು ಅಂದರೆ ಇನ್ನೊಂದ್ಸರಿ ಟೆಸ್ಟ್ ಮಾಡಿ ನೆಗೆಟಿವ್ ತರಿಸ್ಕೊ ಅವಶ್ಯಕತೆ ಇಲ್ಲ. ಓಕೆ ಓಕೆ, ಈಸ್ ಕೊರೋನಾ ಫ್ರೀ. ಬಟ್ ನಾನೇನು ಹೇಳೋದು ಅಂತಂದರೆ, ಈಗಿನ ಟೈಮಲ್ಲಿ ಡಯಾಬಿಟಿಸು 30ರಲ್ಲಿ ಮಿನಿಮಮ್ 20 ಮೆಂಬರ್ಸಲ್ಲಿ ಡಯಾಬಿಟಿಕ್ ಪೇಷಂಟ್ ಇದ್ದಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಏಜ್. ಓಕೆ, 15 ವರ್ಷವೂ ಇರ್ಬೋದು, 20 ವರ್ಷದ ಇರ್ಬೋದು, 25 ವರ್ಷವೂ ಇರ್ಬೋದು. ಅಂದರೆ ಇದಕ್ಕೆ ಮೂಲ ಟಾರ್ಗೆಟೇ ಡಯಾಬಿಟಿಸ್ ಪೇಷಂಟ್. ಅದನ್ನೇ ಸರ್, ಅದನ್ನೇ ನಾನು ಒಂದು ಸ್ವಲ್ಪ ಡಿಟೇಲ್ ಆಗಿ ಒಂದು ಸ್ಕ್ರಿಪ್ಟ್ ಮಾಡಿದ್ದೀನಿ. ಓಕೆ, ನಾನು ಅದೇ ಒಂದೇನು ಅಂತಂದರೆ, ಈಗ ಮುಖ್ಯವಾಗಿ ನಿಮ್ಮಿಂದ ಬಯಸೋದು ಅದೊಂದು ನಿಮ್ಮ PPT ಪ್ರೆಸೆಂಟೇಷನ್, ಅದು ಮತ್ತು ಅದರ ಲಕ್ಷಣಗಳು ಏನು ಅಂತ ಅನ್ನೋದು, ಮತ್ತು ಅದು ಮುಂಜಾಗ್ರತವಾಗಿ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿ ಇನ್ನೊಂದು ಏನು ಅಂದರೆ ಸರ್, ಯಾಕಂದರೆ ಅದಕ್ಕೆ ಹೋಗೋದಕ್ಕಿಂತ ಮೊದಲು ನಮ್ಮಲ್ಲಿರುವಂಥ ಕೆಲವೊಂದಿಷ್ಟು ಪ್ರಾಥಮಿಕ ಸಲಹೆಗಳನ್ನು ಗೊಂದಲಗಳನ್ನು ಬಗೆಹರಿಸ್ಕೊಳ್ಳೋದಾದರೆ, ಈಗ ಒಂದು ಈ ಕೊರೋನಾ ಅಂದ ತಕ್ಷಣ ಇದೊಂದು ಸಾಂಕ್ರಾಮಿಕ ವೈರಸ್ ಅಂತ ಹೇಳ್ತಾರೆ. ಈಗ ಫಂಗಸ್, ಈ ಬ್ಲ್ಯಾಕ್ ಫಂಗಸ್ ಕೂಡ ಆ ಥರದ್ದು ಏನಾದರೂ ಸಾಂಕ್ರಾಮಿಕವಾಗಿ ಅಲ್ಲಿರುತ್ತಾ? ಇದು ಅದೇ ಡಿಫ್ರೆನ್ಸು ಕೋವಿಡ್ಗೆ, ಕೊರೋನಾ ವೈರಸ್ಸಿಗೆ ಮತ್ತು ಮೈಕೋರ್ಮೈಕೋಸಿಸ್ಗೆ. ಒಂದೇ ಡಿಫ್ರೆನ್ಸ್ ಅಂದರೆ ಕಾಂಟೇಜಿಯಸ್ ಅಲ್ಲ ಇದು. ನಮ್ಮದು ಮ್ಯೂಕೋರ್ಮೈಕೋಸಿಸ್ ಆಗಿದ್ದ ಪೇಷಂಟ್ ಪಕ್ಕದಲ್ಲೇ ನಾವು ಕುಂತ್ರೂ ಅವರಿಂದ ಅವ್ರಿಗೆ ಹರಡೋದಿಲ್ಲ. ಆದರೆ ಕೋವಿಡ್ಡು ಅಥವಾ ಅದೇ ಕೊರೋನಾ ಪೇಷಂಟು ಅಷ್ಟು ದೂರ ಇದ್ದರೂ ಕೂಡ ಅದು ಬರೋ ಚಾನ್ಸಸ್ಸ ಇರ್ತತಿ. ಓಕೆ, ಇದು ಒಬ್ಬರಿಂದ ಒಬ್ಬರಿಗೆ ಬರೋದಲ್ಲ ಸರ್. ಓಕೆ, ನಾವು ಇವತ್ತು ಡಾಕ್ಟರ್ ಚಂದ್ರಶೇಖರ್ ಬಳ್ಳಾರಿ ಸರ್ ಜೊತೆ ಮಾತಾಡ್ತಾ ಇದ್ದೀವಿ. ಒಂದು, ಯಾಕಂದರೆ ಇಲ್ಲಿವರೆಗೂ ಕೆಲವೊಂದಿಷ್ಟು ಸಣ್ಣ ಕೆಲವೊಂದಿಷ್ಟು ಸಲಹೆಗಳನ್ನು ನಾವು ಬಗೆಹರಿಸ್ಕೊಂಡ್ವಿ. ಓಕೆ, ಇವತ್ತು ಸಾಕಷ್ಟು ವೈದ್ಯಕೀಯ ಇದರೊಳಗೆ ಸಾಕಷ್ಟು ಜನ, ನಾನು ಕೋವಿಡ್ ಕೇರ್ ಮಾಡ್ತೀನಿ, ನನಗೆ ಹಾಸ್ಪಿಟಲ್ ಕೊಡ್ರಿ, ಸರ್ಕಾರದ ಇದರೊಳಗೆ ಲಾಬಿ ನಡೆಸುವಂಥ ಸಂದರ್ಭದೊಳಗೆ ನಾವ್ಯಾಕೆ ಡಾಕ್ಟರ್ ಚಂದ್ರಶೇಖರ್ ಸರ್ ಜೊತೆ ಮಾತಾಡಬೇಕು ಅಂತಂದರೆ, ಅವರಲ್ಲಿರುವಂತಹ ಆ ಸೇವಾ ಗುಣ ಮತ್ತು ಆ ಬದ್ಧತೆಗಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಈ ಒಂದು ಮುಖ್ಯವಾಗಿರುವಂಥ ವಿಷಯಕ್ಕೆ ಬರೋದಾದರೆ, ಯಾಕೆ ನಿಮ್ಗೆ ಆ ಥರದ್ದು, ನಾವು ಇಂಥ ಕೋವಿಡ್ ಸಂದರ್ಭದೊಳಗೆ ಒಂದು ಕೋವಿಡ್ ಕೇರ್ ಮಾಡಿ ಸುಮ್ಮನೆ ಪೇಷಂಟ್ಸ್ ಬರ್ತಾರೆ ಆ ಥರ ಸರ್ವಿಸ್ ಕೊಟ್ಬಿಟ್ರಾಯಿತು ಅಂತ ಯಾಕೆ ಅನಿಸ್ಲಿಲ್ಲ? ಯಾಕೆ ನೀವು ಫ್ರೀಯಾಗಿ ಜನರನ್ನ ಮೊಬೈಲ್ ಮೂಲಕ ಕಾಲ್ ಮೂಲಕ ಅವರಿಗೆ ಸಂತೈಸುವಂಥದ್ದು, ಅವರಿಗೆ ಆತ್ಮವಿಶ್ವಾಸ ತುಂಬುವಂಥದ್ದು, ಅವರಿಗೆ ಸ್ಥೈರ್ಯ ತುಂಬಿಸುವಂಥ ಕೆಲಸ ಮಾಡಬೇಕನ್ನಿಸ್ತು ಸರ್? ಸರ್, ಇದಕ್ಕೇನು ಹೇಳಬೇಕು ಅಂತಂದರೆ, ನೋಡಿ ಈಗ ನಾವು ನೋಡ್ತಿದ್ದೀನಿ, ನಾನು ದಿನ ಏನಿಲ್ಲ ಅಂತಂದರೂ ಅರೌಂಡ್ 40-50 ENT ಕೇಸಸ್ ಪೇಷಂಟ್ OPD ಬೇಸ್ ಮೇಲೆ ನೋಡ್ತೀವಿ. ಓಕೆ, ಸೊ ಈಗ ನಾವು ಕೊರೋನಾ ಸೆಕೆಂಡ್ ಲಾಕ್ಡೌನ್ ಏನು ಸ್ಟಾರ್ಟ್ ಆಯಿತು, ಇದರಿಂದ ನಾನೇನು ಅಂದ್ಕೊಂಡೆ, ಇಯರ್ ನೋಸ್, ಥ್ರೋಟ್, ಐ ಆ್ಯಂಡ್ ಡೆಂಟಲ್ ಆರ್ ಆಟ್ ಹೈಯೆಸ್ಟ್ ರಿಸ್ಕ್. ಯಾಕಂದರೆ ಅವ್ರು ಏನೇ ನೋಡಬೇಕು ಅಂತಂದ್ರೆ ಹತ್ತರಿಂದನೇ ಬಂದು ನೋಡ್ಬೇಕು ಪೇಷಂಟ್ಗೆ. ಆಮೇಲೆ ಅದರಿಂದ ನಾವು ಹಬ್ಸ್ಕೊಳ್ಳೋ ಚಾನ್ಸಸ್ ಇರ್ತೈತಿ, ಅಥವಾ ನಮ್ಮಿಂದ ಅವ್ರಿಗೆ ಬಂದು ಅವರಿಂದ ಇನ್ನೊಬ್ಬರಿಗೆ, ದಿಸ್ ಇಸ್ ಅ ಚೇನ್. ಸೊ ಹಿಂಗಾಗಿ ನಾನೇನು ಒಂದು ವಿಚಾರ ಮಾಡಿದೆ, ಒಂದು 15 ದಿವಸಗಳಿಗೆ ಈಗ ಇದು ಸದ್ಯಕ್ಕೆ ಬೇಡಪ್ಪ ಅಂದ್ಕೊಂಡು ನಾನು ಐ ಹ್ಯಾವ್ ಸ್ಟಾರ್ಟೆಡ್ ಆನ್ಲೈನ್ ಕನ್ಸಲ್ಟೇಷನ್ ಆರ್ ಟೆಲಿಕನ್ಸಲ್ಟೇಷನ್. ಓಕೆ, ನಾನು ಹಿಂಗೆ ಮಾಡ್ತಾ ಮಾಡ್ತಾ ಒಂದ್ಸರಿ ನಮ್ಮ ಕಸಿನ್ಗೆ ಒಂದು ಕೊರೋನಾ ಆಯಿತು ಬೆಂಗಳೂರಲ್ಲಿ. ಎಸ್, ಆಮೇಲೆ ಫಸ್ಟಿಗೆ ಇನಿಷಿಯಲಿ ಫ್ರೀ ಇದ್ದಾಗ TV ನೀವೇ ನೋಡ್ಬೋದು, TV ಎಷ್ಟು ತೋರಿಸಿದ್ರು ಅಂತಂದರೆ, ಈಗ ಡೆಡ್ ಬಾಡಿ ಸುಡೋಕೆ ಅಥವಾ ಡೆಡ್ ಬಾಡಿ ಬರಿ ಮಾಡೋಕ್ಕೆ ಜಾಗ ಇಲ್ಲ, ಒದ್ದಾಡ್ತಾ ಇದ್ದಾರೆ ರಿಲೇಟಿವ್ಸು, ಅಂಥದ್ರಲ್ಲಿ ಬೆಡ್ ಸಿಗ್ತಾ ಇಲ್ಲ ಹಾಸ್ಪಿಟ್ಲಾಗೆ, ಬೆಡ್ ಸಿಕ್ಕರೂ ಆಕ್ಸಿಜನ್ ಟ್ರೀಟ್ಮೆಂಟ್ ಕರೆಕ್ಟ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ. ಸೊ ನಾನೇನು ವಿಚಾರ ಮಾಡಿದೆ, ಆಮೇಲೆ ಸರ್ ಇನ್ನೊಂದು ಹೇಳ್ತೀನಿ, ಬೆಂಗಳೂರಾಗೆ ಪೇಷಂಟಲ್ಲಿ ಏನು ಅಡ್ಮಿಟ್ ಆಗ್ಯಾರಲ್ಲ, ಅದ್ರಾಗ 60% ಪೇಷಂಟ್ ಆರ್ ಅಸಿಮ್ಟಮೆಟಿಕ್, ಅವ್ರಿಗೆ ಯಾವ ಥರ ಕಾಯಿಲೆ ಇಲ್ಲ, ಕೋವಿಡ್ ಐತೆ ಅನ್ನೋದು ಒಂದೇ. ಓಕೆ, ಬಟ್ ಅವರಲ್ಲಿ ಯಾವುದು ಕೋವಿಡ್ ಲಕ್ಷಣಗಳು ಇಲ್ಲ. ಓಕೆ, ಜ್ವರ ಆಗಲಿ, ಕೆಮ್ಮಾಗಲಿ, ನೆಗಡಿ ಆಗಲಿ, ಲಕ್ಷಣಗಳು ಇಲ್ದಾಗೂ ಕೂಡ ಕೋವಿಡ್ ಕಂಡು ಬರುತ್ತೆ. ಯಾಕೆ ಪೇಷಂಟ್ ಹೋಗಿ ಅಡ್ಮಿಟ್ ಆಗ್ತಾ ಇದಾರೆ ಅಂತಂದರೆ, ಯಾಕೆ ಭರ್ತಿ ಅದು ಹಾಸ್ಪಿಟ್ಲ್ ಅಂತಂದರೆ, ನಮಗೆ ಫಸ್ಟ್ ಅಲ್ಲಿ ನೋಡ್ಬಿಟ್ಟಿವಿ, ಬಂತಂದ್ರೆ ಉಳಿಯಲ್ಲ ಮನುಷ್ಯ, ನಮ್ಗೆ ಸ್ವಲ್ಪ ಇದ್ದಾಗ ಹೋಗಿ ಅಡ್ಮಿಟ್ ಆಗ್ಬಿಡೋಣಪ್ಪ. ಹಿಂಗಾಗಿ ಸೀರಿಯಸ್ ಪೇಷಂಟ್ಸ್ಗೆ ಪ್ರಾಬ್ಲಮ್ ಆಗ್ತೈತೆ. ಸೊ ಅವಾಗ ನಾನೇನು ವಿಚಾರ ಮಾಡಿದೆ, ವೈ ಕಾಂಟ್ ಐ ಟ್ರೀಟ್ ದ ಪೇಷಂಟ್, ಅವರಿಗೆ ಸಿಮ್ಟಮೆಟಿಕ್ ಮನೇಲೇ ಇಟ್ಕೊಂಡು ಒಬ್ಬ ಡಾಕ್ಟರ್ ಭರವಸೆ ಇತ್ತಪ್ಪ ಅಂದರೆ ಅವ್ರ ಮನೇಲಿ ಅದ ಮಾತಿಂದನೇ ಆರಾಮಾಗ್ತಾರೆ ಅಂತ ಆ ಉದ್ದೇಶ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಈ ಒಂದು ಕಾರ್ಯದಲ್ಲಿ ಇದು ಒಂದು ಸೇವಾ ಗುಣನೇ, ಯಾಕಂದರೆ ಇದಕ್ಕೆ ಯಾವುದು ಕನ್ಸಲ್ಟಿಂಗ್ ಫೀಸ್ ಅಂತ ಮಾಡಿಲ್ಲ, ನೀವು ಏನಿಲ್ಲ, ಇದೊಂದು ಸೇವಾ ಇದನ್ನು ಮಾಡ್ತಾ ಇದ್ದೀರಿ.
ಇದರಲ್ಲಿ ನೀವು ಒಬ್ಬರೇ ತೊಡಕೊಂಡಿದ್ದೀರಾ ಅಥವಾ ಯಾಕಂದ್ರೆ ನಾನು ಕೇಳ್ಪಟ್ಟಿದ್ದೀನಿ ಇಡೀ ಡಾಕ್ಟರ್ ಬಳ್ಳಾರಿ ಅವರ ಫ್ಯಾಮಿಲಿನೇ ಅದು ವೈದ್ಯಕೀಯ ಕುಟುಂಬ ಅಂತ ಹೇಳಿ, ತಂದೆ ಮತ್ತು ಅವರು ಅಣ್ಣತಮ್ಮಂದಿರು ಎಲ್ಲರೂ ವೈದ್ಯಕೀಯ ಕುಟುಂಬ ಅಂತ ಹೇಳಿ. ಇದರಲ್ಲಿ ನೀವಷ್ಟೇ ಇದೆಯಾ ಅಥವಾ ನಿಮ್ಮ ಶ್ರೀಮತಿಯವರು ಕೂಡ ನಿಮ್ಗೆ ಸಹಕಾರ ಕೊಡ್ತಿದ್ದಾರಾ ಅಥವಾ ನೇರವಾಗಿ ಕರೆ ಮಾಡಿದಾಗ ನೀವೇ ಜನರ ಸಂದೇಹಗಳನ್ನು ಪರಿಹಾರ ಮಾಡೋದಕ್ಕೆ ನೀವೇ ಲಭ್ಯ ಆಗ್ತೀರಾ? ಇದು ಯಾವ ಥರದ ವ್ಯವಸ್ಥೆಯನ್ನು ಇಟ್ಟಿದ್ದೀರಿ ಇಲ್ಲಿ? ಫಸ್ಟು ನಮ್ಮ ತಂದೆಯವರು ಅವರು ಸೀನಿಯರ್ ಮೋಸ್ಟ್ ENT ಸರ್ಜನ್, 40 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರು ಇದರಿಂದ ನಾವು ಮೇಲೆ ಬಂದು ನಾವು ಕೇಸ್ ಸ್ಟಾರ್ಟ್ ಮಾಡಿದ್ವಿ ನೋಡೋಕ್ಕೆ ಅವ್ರ ಹೆಸರಿಂದ. ಈಗ ನಮ್ಮನೆಯಲ್ಲಿ ಒಟ್ಟು 5 ಜನ ಡಾಕ್ಟರ್ಸು, ಒಂದು ನಾ ಫಾದರು ಸೀನಿಯರ್ ENT ಸರ್ಜನ್, ನಾನು ENT ಸರ್ಜನ್, ನಮ್ಮ ಮನೆಯವರು ನಮ್ಮ ವೈಫು ಅವರು ಕಣ್ಣಿನ ಡಾಕ್ಟರು, ಆಮೇಲೆ ನಮ್ಮ ಬ್ರದರ್ ಡಾಕ್ಟರ್ ಇಂದುಶೇಖರ್ ಬಳ್ಳಾರಿ ಅಂತ ಅವರು ಡೆಂಟಲ್ ಸರ್ಜನ್, ಆಮೇಲೆ ಅವ್ರ ಮಿಸ್ಸಸ್ ಡಾಕ್ಟರ್ ಪದ್ಮಾವತಿ ಅಂತ ಅವರು ಡೆಂಟಲ್ ಸರ್ಜನ್. ಸೊ ನಮ್ಮದು ಒಂಥರ ಹೆಂಗಂದ್ರೆ ಮುಖದ ಭಾಗ ಅದೊಂಥರ ಹೆಂಗಂದ್ರೆ ಡಾಕ್ಟರ್ ಫ್ಯಾಮಿಲಿ, ಫೇಸ್ಬುಕ್ ಡಾಕ್ಟರ್ಸ್ ಫ್ಯಾಮಿಲಿ, ಡಾಕ್ಟರ್ಸ್ ಫ್ಯಾಮಿಲಿ, ಮದರ್ ಒಬ್ಬರು ಬಿಟ್ಟು ಎಲ್ಲರೂ ಡಾಕ್ಟರ್ಸು. ನಾನು ನನಗೆ ಫೋನ್ ಬಂದಾಗ ನಾನು ನನಗೆ ಸಂಬಂಧಪಟ್ಟಿದ್ದನ್ನು ಎಲ್ಲ ಹೇಳ್ತೀನಿ. ಈಗ ಒಂದು ಯಾವುದೋ ಅದು ಕೋವಿಡ್ ರಿಲೇಟೆಡ್ ಮಿಸ್ಸಸ್ಸಿಗೆ ಸಂಬಂಧಪಟ್ಟಿತ್ತು, ಆಯಿಗೆ ಸಂಬಂಧಪಟ್ಟಿತ್ತು ಅಥವಾ ಹಲ್ಲಿನ ಸಂಬಂಧಪಟ್ಟಿತ್ತು, ಅವ್ರದ್ದು ಅಡ್ವೈಸ್ ತೊಗೊಂಡು ಅದನ್ನೇ ನಾನು ಅವ್ರಿಗೆ ಪೇಷಂಟಿಗೆ ಮುಟ್ಟಿಸ್ತೀನಿ. ಓಕೆ, ಈಗ ಎಷ್ಟು ದಿನದಿಂದ ಆರಂಭ ಆಯ್ತು ಸರ್? ಸರಿ, ಇದೊಂದು ಈಗ ಲಾಕ್ಡೌನ್ ಫಸ್ಟ್ ಯಾವಾಗಿಂದ ಸ್ಟಾರ್ಟ್ ಆಯ್ತಲ್ಲ, ಆಲ್ಮೋಸ್ಟ್ ಅರೌಂಡ್ ಒಂದು 15-20 ಡೇಸಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಅದನ್ನು ಟ್ರೀಟ್ ಮಾಡ ಅದನ್ನು ಪೇಷಂಟ್ನ ಟ್ರೀಟ್ ಮಾಡ್ತಾ ಆನ್ಲೈನ್, ನಾಟ್ ಓನ್ಲಿ ಕೋವಿಡ್ ಪೇಷಂಟ್ಸ್, ಬೇರೆ ಪೇಷಂಟು ದೂರ ದೂರಿಂದ ಬಂದಿರ್ತಾರೆ. ಅವ್ರ ಕಿವಿ ಸೋರ್ತೈತಿ, ನನಗೆ ಬೇರೆ ಪ್ರಾಬ್ಲಮ್ ಐತಿ, ನಮ್ಗೆ ಕೋವಿಡ್ ಇಲ್ಲ ಸರ್ ಅಂದರೂ ನೋಡಿ ಸರ್. ಹೌದಪ್ಪ, ಅವೆಲ್ಲ ನಿಮಗೆಲ್ಲ ಕರೆಕ್ಟು, ಬಟ್ ನಾವು ನೋಡ್ ತೊಗೊಂಡೋಗಿ ಮತ್ತೆ ಮನೆಯವ್ರಿಗೆ ಹೋಗಿ ಸ್ಪ್ರೆಡ್ ಮಾಡ್ತೀವಿ ಅಥವಾ ನಮ್ಮಿಂದ ನಿಮಗೆ ಬರ್ಬೋದು, ಇದು ದಿಸ್ ಇಸ್ ಅ ಚೇನ್, ಇದನ್ನೇ ಸರ್ಕಾರದವರು ಬ್ರೇಕ್ ಮಾಡಬೇಕು ಅಂತಾರೆ. ಅದಕ್ಕೆ ನಿಮ್ದು ಏನೇ ಕಾಯಿಲೆ ಇದ್ದರೂ ನನ್ನ ಫೋನ್ ಮುಖಾಂತರ ಹೇಳ್ರಿ, ವಿಡಿಯೋ ಮಾಡಿ ತೋರಿಸ್ರಿ, ಫೋಟೋಸ್ ಕಳಿಸ್ರಿ, ನಾನು ಅದನ್ನೇ ನಿಮ್ಗೆ ಫೋನ್ನಲ್ಲಿ ಹೇಳ್ತೀನಿ. ಮತ್ತು ಅದೇ 15 ದಿವಸ ಬಿಟ್ಟು ಒಂದ್ಸರಿ ಡಿಕ್ಲೈನ್ ಕೇಸಸ್ ಡಿಕ್ಲೈನ್ ಆದಮೇಲೆ ನಾನು ಮತ್ತೆ ನಿಮ್ಗೆ ಮುಖ ಬಂದು ನೋಡ್ತೀನಿ. ಹೇಗಿದೆ ಸರ್ ಪ್ರತಿಕ್ರಿಯೆ, ಹೇಗಿದೆ ಈಗ ಜನರದೆಲ್ಲ? ಈಗಿಂದು ನಾನು ಈಗ ಹೆಂಗಂದ್ರೆ ಸರ್, ಕೋವಿಡ್ ಬಿಟ್ಟು ನಾನ್ ಕೋವಿಡ್ ಬಿಟ್ಟು ನನಗೆ ರಿಲೇಟೆಡ್ ನಾನ್ ಪೇಷಂಟ್ಸ್ ಏನು ಫೋನ್ ಮಾಡ್ತಾರಲ್ಲ ಅವ್ರು ದೇ ಆರ್ ಹ್ಯಾಪಿ. ಯಾಕಂದರೆ ಡಾಕ್ಟರ್ ಹೆಂಗಂದ್ರೆ ಸರ್, ಅವರು ಒಂದ್ಸರಿ ಫೋನ್ ಮಾಡಿದ್ರು ಅಂದರೆ ಏ ನೀವು ತೊಗೊಂಡ್ಬಿಡು, ತೊಗೊಂಡು ಎಷ್ಟು ಮುಖ ಆರಾಮಾಗಿ ತೊಗೊಂಡ್ ಹಂಗಂದ್ರೆ ತಪ್ಪು. ಅವ್ರಿಗೆ ಮಾತಾಡೋ ಇದರಿಂದನೇ ಅರ್ಧ ಆರಾಮಾದರು. ನಾನು ಅವರಿಗೆ ನಾನು ಮೇನ್ ಕನ್ವಿನ್ಸ್ ಮಾಡಿ ಅವರಿಗೆ ಫಸ್ಟ್ ಧೈರ್ಯ ತುಂಬ ಕೆಲಸ ಮಾಡಿ ಅದ ನಂತರ ನಾನು ಪ್ರಿಸ್ಕ್ರಿಪ್ಷನ್ ಕೊಡ್ತೀನಿ. ಓಕೆ ವೀಕ್ಷಕರೇ, ಡಾಕ್ಟರ್ ಚಂದ್ರಶೇಖರ್ ಬಳ್ಳಾರಿ ಅವರು ಈಗಾಗಲೇ ಅವರೇ ಹೇಳಿದಾಗೆ ಯಾವತ್ತೂ ಕೂಡ ಅವರು ತಾವು ಮೊಬೈಲ್ ಕರೆಯನ್ನು ಮಾಡೋದ್ರ ಮೂಲಕ ನಿಮ್ಮಲ್ಲಿರುವಂತಹ ಸಂದೇಹಗಳನ್ನು, ಕೋವಿಡ್ ಇರಲಿ ಅಥವಾ ನಾನ್ ಕೋವಿಡ್ ಇರಲಿ, ಯಾವುದೇ ಸಲಹೆಗಳನ್ನು ಬೇಕಾದಲ್ಲಿ ಮತ್ತು ಸಂದೇಹಗಳು ಗೊಂದಲಗಳಿದ್ದಾಗ ಅವರಿಗೆ ಫೋನ್ ಮಾಡೋದ್ರ ಮೂಲಕ ನಿಮಗೆ ಅವುಗಳನ್ನು ಪರಿಹರಿಸ್ಕೊಳ್ಬೋದು ಅಂತ ಒಂದು ಅವಕಾಶವನ್ನು, ಅಂತ ಒಂದು ಸೇವಾ ಕಾರ್ಯವನ್ನು ಡಾಕ್ಟರ್ ಬಳ್ಳಾರಿ ಫ್ಯಾಮಿಲಿ, ಯಾಕಂದರೆ ಅವರೇ ಹೇಳಿದರು ಇದು ಡಾಕ್ಟರ್ಸ್ ಕುಟುಂಬ ಅಂಥೇಳಿ, ಡಾಕ್ಟರ್ ಬಳ್ಳಾರಿ ಫ್ಯಾಮಿಲಿ ಮಾಡ್ತಾ ಇದೆ. ಹಾಗಾಗಿ ಅವರಿಗೆ ಕೃತಜ್ಞತೆಯನ್ನು ಕೂಡ ನಾವು ಸಲ್ಲಿಸೋಣ. ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ.